ಬಹಳ ವರ್ಷದಿಂದ ಕಾರ್ಯ ನಡೆಸ್ಕೊಂಡು ಹೋಗ್ತಾ ಇದೆ ಡಯಾಲಿಸಿಸ್ನ. ಮುಂಚೆ ನಾವು ಇನ್ ಪೇಷಂಟ್ ಬ್ಲಾಕಲ್ಲೇ ಮಾಡ್ತಾ ಇದ್ವಿ. ಲಾಸ್ಟ್ 10 ವರ್ಷದ ಮೇಲೆ ಆಯಿತು ಸ್ಟ್ಯಾಂಡ್ ಅಲೋನ್ ಡಯಾಲಿಸಿಸ್ ಅಂತ ಇನ್ವೈಟ್ ಮಾಡಿಕೊಂಡು ನಾವು ಆಧುನಿಕ ಟೆಕ್ನಾಲಜಿ ಪ್ರಕಾರ ಮುಂದೆ ಬರೆದಂಥ ಡಯಾಲಿಸಿಸ್ ಯೂನಿಟ್ ಅಂತ ಹೇಳ್ಬೋದು. ನಾವು ಇಲ್ಲಿ ಎಲ್ಲ ನಾವು ಚೇರ್ಸ್ ಇಟ್ಕೊಂಡಿದ್ದೇವೆ. ಯಾರು ಮಲ್ಕೊಂಡು ಪೇಷಂಟ್ ಥರ ಅವ್ರಿಗೆ ಫೀಲಿಂಗ್ ಬರಬಾರ್ದು ಅನ್ನೋ ಥರ ನಾವು ಇಂಡಿವಿಜುವಲ್ ಚೇರ್ಸ್ ಮಾಡಿದ್ದೇವೆ. ಮತ್ತು ಅವರು ಡಯಾಲಿಸಿಸ್ ಮಾಡಬೇಕಾದ್ರೆ ಅವ್ರು ಏನಾದರೂ ಮಾಡ್ಬೋದು, ಓದ್ಬೋದು, ಮ್ಯೂಸಿಕ್ ಕೇಳ್ಬೋದು, ಟಿ ವಿ ನೋಡ್ಬೋದು, ಅದೆಲ್ಲ ನಾವು ಅವ್ರಿಗೆ ಆಸ್ಪದ ಮಾಡಿಕೊಟ್ಟಿದ್ದೇವೆ. ಮತ್ತು ನಮ್ಮ ಕಪಲ್ ಆಫ್ ಪೇಷಂಟ್ಸು ಮೋರ್ ದೆನ್ 10 ಇಯರ್ಸ್ ಡಯಾಲಿಸಿಸ್ನು ಇಲ್ಲಿ ಮಾಡ್ಕೋತಾ ಇದ್ದಾರೆ. ಆಮೇಲೆ 70 ವರ್ಷದ ಮೇಲೆ ಇರೋವಂಥ ಜನಗಳೂ ಡಯಾಲಿಸ್ ಮಾಡುವಂಥ ಪೇಷಂಟ್ ಇದ್ದಾರೆ. 90 ವರ್ಷದ ಮೇಲೆ ಇರೋರು ಒಂದು 2-3 ಜನ ಇದ್ದಾರೆ. ಅವರು ಕೂಡ ಇಲ್ಲಿ ತನಕ ಆಲ್ಮೋಸ್ಟ್ 1 ಇಯರ್ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅವರು ಕೂಡ ತೊಂದರೆ ಇಲ್ಲದೆ ಅವರವ್ರ ದಿನಚರಿಗಳನ್ನ ನೋಡಿಕೊಂಡು ಚೆನ್ನಾಗಿದ್ದಾರೆ ಅಂತ ಹೇಳ್ಬೋದು. ಮಣಿಪಾಲ ಮಲ್ಲೇಶ್ವರಂ ಹಾಸ್ಪಿಟಲ್ ಔಟ್ ಪೇಷಂಟ್ ವಾರ್ಡ್ 2011 ನಮ್ಮ ಔಟ್ ಪೇಷಂಟ್. ನಾನು ಡಯಾಲಿಸಿಸ್ ಬರ್ತಾ ಇದ್ದೇನೆ. ನನ್ನ 2 ಕಿಡ್ನಿನೂ ಹೊರಟೋಗಿದೆ. ಡಯಾಲಿಸಿಸ್ಗೆ 4.5 ವರ್ಷ ಆಯ್ತಿಡ್ಲಿ ಅವರು. ನನಗೇನು ಪ್ರಾಬ್ಲಮ್ ಇಲ್ಲ, ಮಾಡ್ತಾಯಿದ್ರು. ಡಾಕ್ಟ್ರು ಏನು ಹೇಳ್ತಾರೆ, ಪ್ರಿಸ್ಕ್ರಿಪ್ಷನ್ನು ಏನು ಹೇಳ್ತಾರೆ ಅದೆಲ್ಲ ನಾನು ಇದು ಮಾಡ್ಕೊಟ್ಟೆ. ಮೊದಲು ಒಂದು ಬ್ಲಡ್ ಟೆಸ್ಟ್ ಮಾಡ್ತಾರೆ. ಬ್ಲಡ್ ಟೆಸ್ಟ್ ಎಲ್ಲ ಏನಾದರೂ ಶಾರ್ಟ್ ಕಮಿಂಗ್ಸ್ ಇದ್ದರೆ ನಾನು ಅಡ್ಜೆಸ್ಟ್ ಮಾಡ್ಕೊತೀನಿ. ಫುಡ್ಡು ಹೇಳ್ಬೇಕಂದ್ರೆ ನಾನು ನಾರ್ಮಲ್ ಫುಡ್ಡೇ ತಗೊಂಡು ಫುಡ್ಡೇನು ಪ್ರಾಬ್ಲಮ್. ಕೆಲವು ಐಟಮ್ಗಳು ಶುಗರು ಬಿ ಪಿ ಅದಕ್ಕೆ ಸಂಬಂಧಪಟ್ಟಾಗೆ ಅದನ್ನು ನಾನು ಅಡ್ಜೆಸ್ಟ್ ಮಾಡ್ಕೊಂಡು ಹೋಗ್ತೇನೆ. ಆಮೇಲೆ ಕೆಲವು Nephrology ಕೆಲವು ಔಷಧಿಗಳು ಟಾನಿಕ್ ಅವೆಲ್ಲ ನಾನು ಡಾಕ್ಟರ್ ಅಡ್ವೈಸ್ ಮೇಲೆ ತಗೊಂಡೆ. ಎಲ್ಲ ತಗೊಂಡು ಹೋಗ್ತೇನೆ. ನಾರ್ಮಲಾಗಿ ಆರಾಮಾಗಿದೆ. ನಮ್ಮ ಡಾಕ್ಟ್ರು K ಪ್ರಕಾಶ್ ಅಂತ ಹೇಳಿ ಅವರು ನನಗೆ 2008 ಕೊಟ್ಟೆ. ಆವನಿಂದ ನಾವು ಫಾಲೋಅಪ್ ಮಾಡ್ತಾ ಇದ್ದೀವಿ ಬಿ ಪಿ ಶುಗರ್ಗೆ. ಡಯಾಲಿಸಿಸ್ ಸ್ಟಾರ್ಟ್ ಆಗಿದ್ದೆ 2011 K ಪ್ರಕಾಶ್ ಇವತ್ತಿಗೂ ಅವ್ರ ಅಡ್ವೈಸ್ ಬಂದೆ ನಾನು ಎಲ್ಲ ಇದು ಮಾಡ್ಕೊಂಡೆ. ಈ ಕೃಷ್ಣಪ್ಪರ ಬಗ್ಗೆ ಹೇಳಬೇಕು ಅಂತಂದರೆ ಇವರು ಡಯಾಲಿಸಿಸ್ ಆಲ್ಮೋಸ್ಟ್ ಒಂದು 15 ವರ್ಷದಿಂದ ಬರ್ತಾ ಇದ್ದಾರೆ. ಬಂದಾಗ ಹೇಗಿದ್ರು, ಈಗ ಹೇಗಿದ್ದಾರೆ ನಾವು ನೋಡೇ ಹೇಳ್ಬೋದು. ಆ್ಯಂಡ್ ಬಂದಾಗ ಭಾಳ ಗಾಬರಿಯಾಗಿ ಭಾಳ ನಾನು ಹೆಂಗಿರುತ್ತೋ, ನನ್ನ ಲೈಫ್ ಹೆಂಗಿರುತ್ತೋ, ಏನಾಗುತ್ತೋ ಅಂದ್ಕೊಂಡು ಬಂದವರಂತಾರು. ಆಮೇಲೆ ಆ ಟೈಮಲ್ಲಿ ಅವರು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾಯಿದ್ದವ್ರು, ಬ್ಯಾಂಕ್ ಉದ್ಯೋಗದಲ್ಲಿದ್ದರು. ಆದರೂ ಕೂಡ ಅವರು ಸಾಯಂಕಾಲ ಶಿಫ್ಟ್ ಮಾಡಿಕೊಂಡು 3 ವಾರಕ್ಕೆ 3 ಸಲ ಬಂದು ಕಂಟಿನ್ಯೂ ಮಾಡಿಕೊಂಡು ಇಲ್ಲಿ ತನಕ ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಐ ಥಿಂಕ್ ಈಸ್ ಕ್ವೈಟ್ ಹ್ಯಾಪಿ. ನಾವು ಅಷ್ಟೇ ಕೂಡ ಅವರ ಏನು ಪ್ರೋಗ್ರೆಸ್ ಆಗಿದೆ, ವಿ ಆರ್ ಆಲ್ ಸ್ಯಾಟಿಸ್ಫೈಡ್.